ರೀಸೆಂಟಾಗಿ ಮ್ಯೂಟ್ ಅನ್ನೋ ಒಂದು ಟ್ರೇಲರ್ ರಿಲೀಸ್ ಆಯಿತು. ಸಿನಿಮಾ ಪಾತ್ರದ ಬಗ್ಗೆ ಯಾಕಂದ್ರೆ ಡಿಫ್ರೆಂಟ್ ಆಗಿದೆ, ಒಂದು ನಾಯಿ ಜೊತೆ ಫ್ರೆಂಡ್ಶಿಪ್ ಇರುವಂತ ಒಂದು ಪಾತ್ರ ನಾವು ಟ್ರೇಲರ್ ನೋಡಿರೋದು. ಸೊ ಈ ಪಾತ್ರದ ಬಗ್ಗೆ, ಸೊ ಇದು ಹ್ಯಾಶ್ಟ್ಯಾಗ್ ಮ್ಯೂಟ್ ಅಂತ ಪ್ರಶಾಂತ್ ಚಂದ್ರ ಅನ್ನೋರು ಡಿರೆಕ್ಟ್ ಮಾಡ್ತಿರೋದು, ಆ್ಯಂಡ್ EK ಪಿಕ್ಚರ್ಸ್ ಅವ್ರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಗೂಳಿ ಗಂಗಾಧರ್ ಅಂತಲೇ ಎಲ್ಲರಿಗೂ ಫೇಮಸ್ ಅವರು, ಮುಂಗಾರು ಮಳೆ ಈ ಸಿನಿಮಾಗಳಲ್ಲೆಲ್ಲ ಮಾಡಿದರು. ಸೊ ಇದೊಂದು ಫಿಮೇಲ್ ಸೆಂಟ್ರಿಕ್ ಫಿಲ್ಮ್ ಅಂತ ಹೇಳ್ಬೋದು, ಬಟ್ ಮೇಜರಾಗಿ ಕತೆ ಮೇಲೆ ಹೋಗುವಂಥದ್ದು, ಬಟ್ ಫಿಮೇಲ್ ಪ್ರೊಟಾಗನಿಸ್ಟ್ ಇದ್ದಾಳೆ ಇದರಲ್ಲಿ ಸ್ವಲ್ಪ. ಹಾಗಾಗಿ ಮತ್ತು ಇದನ್ನು ಈಗ ರೀಸೆಂಟಾಗಿ ರವೀನಾ ಟಂಡನ್ ಮ್ಯಾಮ್ ಟ್ರೈಲರ್ ರಿಲೀಸ್ ಮಾಡಿಕೊಟ್ರು, ಆ್ಯಂಡ್ ಐ ಥ್ಯಾಂಕ್ ಹರ್ ಅದನ್ನ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಈ ಸಿನಿಮಾ ಇಟ್ ಈಸ್ ಅಬೌಟ್ ಅನಿಮಲ್ ಅಬ್ಯೂಸ್, ಒಂದು ನಾಯಿ ಇಟ್ಕೊಂಡು ಮಾಡ್ತಿರೋವಂಥ ಸಿನಿಮಾ. ಜಾಸ್ತಿ ಏನು ಇವಾಗ ಹೇಳೋದಕ್ಕಾಗೋದಿಲ್ಲ, ಬಟ್ ಒಂದು ಸಣ್ಣದಾಗಿ ಹೇಳೋದಾದರೆ ಇಷ್ಟೇ ಹೇಳ್ಬೋದು. ಸೊ ಇಟ್ಸ್ ಅನ್ ಅನಿಮಲ್ ಅಬ್ಯೂಸ್ ಸಿನಿಮಾ. ಆ್ಯಂಡ್ ಆಲ್ಸೋ ಇದರಲ್ಲಿ ಈ ನನ್ನ ಕ್ಯಾರೆಕ್ಟರ್ ಬಂದು ಶಿ ಇಸ್ ಆಲ್ಸೋ ಡಿವೋರ್ಸಿ. ಡಿವೋರ್ಸಿ ಆದಮೇಲೆ ಒಂದು ನಾಯಿನ ಒಂದು ಏನಂತಾರೆ ಒಂಟಿತನ ಕಾಡ್ತಿರತ್ತಲ್ಲ, ಮೆಂಟಲಿ ತುಂಬ ಡಿಪ್ರೆಸ್ ಆಗಿಬಿಟ್ಟಿರ್ತಾರೆ. ಸೊ ಒಂದು ನಾಯಿನ ಅಡಾಪ್ಟ್ ಮಾಡ್ಕೋತಾಳೆ, ಅವಳ ಜೀವನಕ್ಕೆ ಒಂದು ಮೂಕ ಪ್ರಾಣಿ ಬರುತ್ತೆ, ಅವಳ ಜೀವನನ ಇನ್ನಷ್ಟು ಕಲರ್ಫುಲ್ ಮಾಡುತ್ತೆ ಆ ನಾಯಿ ಬಂದ ಮೇಲೆ. ಸೊ ಇದ್ರ ಸುತ್ತ ಒಂದು ಅದ್ರ ರಿಲೇಷನ್ಶಿಪ್ ಸುತ್ತ ನಡೆಯುವಂಥ ಕತೆ ಇದು. ಇಟ್ಸ್ ಅ ಥ್ರಿಲ್ಲರ್ ಫಿಲ್ಮ್ ಇಷ್ಟು ಮಾತ್ರ ಹೇಳ್ಬೋದು. ಸೊ ಇವಾಗ ಇದು ಹ್ಯಾಶ್ಟ್ಯಾಗ್ ಮ್ಯೂಟ್ ಇದೆ, ಅದಾದ ನಂತರ ಹೊಂದಿಸಿ ಬರೆಯಿರಿ ಅಂತ ಅದ್ರದ್ದು ನಾವು ಹೋದ ವಾರ ಟೀಸರ್ ಲಾಂಚ್ ಮಾಡಿದ್ವಿ. ಅದೊಂದು ಮಲ್ಟಿ ಕಾಸ್ಟ್ ಸಿನಿಮಾ ಆಗಿರುತ್ತೆ. ಇದರಲ್ಲಿ ನೀವು ಕಾಲೇಜ್ ಸ್ಟೋರಿನ ನೋಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ರಿಲೇಷನ್ಶಿಪ್ ಬಗ್ಗೆ ಹೇಳೋ ಅಂಥ ಒಂದು ಕಥೆ. ಇನ್ ಜನರಲ್ ಒಂದು ಲೈಫ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡುವಂಥ ಒಂದು ಸ್ಟೋರಿ ಇದು. ಒಂದು ಫೀಲ್ ಗುಡ್ ಜಾನ್ರ ಅಂತ ಹೇಳ್ಬೋದು. ಇದನ್ನು ರಾಮಿನಹಳ್ಳಿ ಜಗನ್ನಾಥ್ ಅನ್ನೋರು ಡಿರೆಕ್ಟ್ ಮಾಡ್ತಿದ್ದಾರೆ. ಇದು ಅವರ ಮೊದಲನೇ ಸಿನಿಮಾ.